ಕಾಮರಳಿಗುಂಡಿ ಗ್ರಾಮ. ನನ್ನ ಹೆಸರು ತಾಯ. ಎಂಟು ಗಂಟೆಗೆ ಸೇರಿ ಉಳಿತಾಯ ತೀರ್ಸ್ಕೊತೀವಿ. ಒಂಬತ್ತು ಗಂಟೆಗೆ ಕೇಳಿಸಿಕೆ ಕಾರ್ಯಕ್ರಮನ ಕೇಳ್ಕೊಂಡು ಆಗ ನಮ್ಮ ಮನೆಗೆ ಹೋಯ್ತು. ನಾವು ಸೋಮವಾರ ಎಂಟು ಗಂಟೆಗೆ ಎಂಟೂವರೆಗೆಲ್ಲ ಈ ಸಿರಿ ಸೆಂಟ್ರ್ ಮನೆಗೆ ಬರ್ತೀವಿ. ಇಲ್ಲಿ ಬಂದು ಕುಂತಾಗ ನಮ್ಮ ಸಂಘದವರೆಲ್ಲ ಬರಬೇಕು ಅಂತ ಕೇಳಿದಾಗ ಅಧ್ಯಕ್ಷರು ಕಾರ್ಯದರ್ಶಿ ಇವ್ರುಗಳೆಲ್ಲ ಅವ್ರ ಪುಸ್ತಕನೆಲ್ಲ ತಗೊಂಡ್ಬಂದು ಕುಂತ್ಕೋತಾರೆ. ಕುಂತ್ಕೊಂಡಾಗ ನಾವು ಹನ್ನೆರಡು ಆಳೀವಿ. ಹನ್ನೆರಡು ಆಳು ನಾವು ಮೀಟಿಂಗ್ ಮಾಡಿಬಿಟ್ಟು ಜಲ್ದಿ ಕೇಳಿ ಸಕಿ ಕಾರ್ಯಕ್ರಮ ಬರ್ತದೆ, ಜಲ್ದಿ ಬನ್ನಿ ಅಂತ ಹೇಳಿರ್ತೀವಿ. ಬಂದಿರ್ತಾರೆ. ಅಕಸ್ಮಾತ್ ಆಗಿ ಒಬ್ರು ಇಬ್ರು ಬರ್ನಿಲ್ಲ ಅಂದಾಗ ಅವ್ರನ್ನ ಕೂಗಿಸ್ತೀವಿ, ಜಲ್ದಿ ಬನ್ನಿ ಅಂತ. ಗುಡಿ ಮುಂದ ತೆಗಿನ ಮರ ಹುಟ್ಟಿ ಏನೋ ಬೇಕ ಮನಿನಗೆ ತರುತ್ತಾರೆಲ್ಲ ಯಾಳಗಾಯೇ ಬೇಕ ಮನಿನಗೆ ಚಿಕ್ಕ ಕಳಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕ ಮನಿನಗೆ ಚಿಕ್ಕಂಚಿನ ಸೀರ ಸೆರ್ಬು ಬಂಗಾರ ಹೂವೇ ಬೇಕ ಮನಿನಗೆ Teaching eightfold path, one can achieve physical, mental and spiritual. Showed a simple way for attainment of salvation. These principles Buddha preached. Raito. Gyanavani. Iga madhurudha vade. Uthe madhurudha kelo. Iga keli, kelo sakhi. ಅವಾಗ ನಮ್ಮ ಮೂರ್ತಿ ಏನಿದ್ರು ಎಂಟು ಗಂಟೆ ಎಂಟೂವರೆಗೆ ಮುಗಿದಾಗ ಅಲ್ಲಿ ಹಾಕಿ ಹಾಕಿ ಅಂತ ಕೇಳ್ಕೊತಾ ಇರ್ತೀವಿ. ಆ ಕೇಳಿದಾಗ ಒಂಬತ್ತು ಗಂಟೆ ಒಳಗೆಲ್ಲ ಕೇಳಿ ಸಖಿ ಅನ್ನೋದನ್ನೇ ಕಾಯ್ಕೋತೀವಿ. ಕೇಳಿ ಸಖಿ ಅಂದಾಗ ಇದು ನಮ್ಮ ಕಾರ್ಯಕ್ರಮನೇ ಅನ್ನಿಸ್ತದೆ ನಮ್ಗೆ. ನಾವು ಕೇಳು ಸಖಿ ಕಾರ್ಯಕ್ರಮನ ರಾತ್ರಿ ಒಂಬತ್ತು ಗಂಟೆಗೆ ಕೇಳ್ತೀವಿ. ಪ್ರತಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಮಂಗಳವಾರ ಕೇಳ್ತೀವಿ. ನಾವು ಅಂದರೆ ಚೆನ್ನಾಗಿ ನಾವು ಕೆಲಸ ಮಾಡಿದ್ರೆ ರೇಡಿಯೋನಲ್ಲಿ ಹಂಚ್ಕೋಬೋದು. ನಾನು ಮಾಡಿದ್ದೀನಿ. ಗ್ರಾಮದಲ್ಲಿ ಮಹಿಳೆಯರು ಗೆದ್ದರೆ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಆದರೂ ಒಂದು ವಿಷಯ ಇದ್ದರೂ ನಾವು ಮಹಿಳೆ ಹತ್ರ ಹೋಗಿ ಹೇಳ್ಕೋಬೋದು. ನನ್ನ ಹೆಸರು ಬರುತ್ತೆ, ನಾನು ಮಾಡಿದ್ದೀನಿ ಅಂತ ನನ್ನ ಧೈರ್ಯವಾಗಿ ಮಾತಾಡ್ಬೋದು. ನಮ್ಮ ಕಾರ್ಯಕ್ರಮ ನಮ್ಮ ಧ್ವನಿ ಅಂತಂದರೆ ಮಹಿಳೆಯರಿಗಾಗಿಯೇ ಕಾರ್ಯಕ್ರಮ ಇದು ಮೀಸಲಾಗಿದೆ. ನಮಗೆ ತುಂಬ ಖುಷಿ ಆಯಿತು ಮೇಡಮ್. ನಮ್ಗಳಿಗೆ ತೊಂದ್ರೆ ಇಲ್ಲ, ದನಗಳು ಒಳಲೆ ಕಾಲು ಎಲ್ಲ ಕಾ ಕುಡಿತಾವ, ನಮ್ಗಳಿಗೆ ನೀರ್ಗ ತೊಂದ್ರೆ. ಆವಾಗ ಸಂಘದವರೆಲ್ಲ ಸೇರಿ ಅರ್ಜಿನ ಪಂಚಾಯತಿಗೆ ಗ್ರಾಮ ಸಭೆ ಆಗಬೇಕಲ್ಲ, ಅರ್ಜಿ ತಗೊಂಡು ನೀವು ಒಬ್ರು ಇಬ್ರು ಹೋದ್ರೆ ಆಗಲ್ಲ, ಮಹಿಳಾ ಸಂಘ ಎಷ್ಟು ಜನ ಇದಾರೆ ಎಷ್ಟು ಜನ ಹೋಗಿ ಅರ್ಜಿ ತಗೊಂಡು ಅವ್ರಿಗೆ ಕೊಟ್ಬಿಟ್ಟು ಮಿನಿ ಟ್ಯಾಂಕ್ ವಾಟರ್ ಟ್ಯಾಂಕ್ ಗೊತ್ತಿರ್ತಾರೆ, ಜಿಲ್ಲಾ ಪಂಚಾಯತಿಂದ ತಾಲೂಕ್ ಪಂಚಾಯತಿ ಗೆದ್ದಿರ್ತಾರಲ್ಲ ಅವ್ರಿಗೆ ಹೇಳಿ ನೀವು. ನಮ್ಗೆ ಈ ರೀತಿ ನೀರಿನ ಪ್ರಾಬ್ಲಮ್ ತೊಂದ್ರೆ ಇದೆ, ಅದಕ್ಕೋಸ್ಕರ ನೀವು ನಮ್ಗೊಂದು ಟ್ಯಾಂಕಿ ಮಾಡಿಸ್ಕೊಡಿ ಅಂತ ನೀವು ಕೇಳ್ಬೇಕಾಗಿತ್ತು. ಅರ್ಜಿ ಕೊಟ್ಟದಲ್ಲ ಹೋಗೋಗ ತಾಲೂಕ್ ಮಾಡ್ಬೇಕು ಮಾಡಿ ನೆನ ಅರ್ಜಿ ತಗೋಕೊಟ್ಟು ಸಂಘ ಮೂರು ಸಂಘ ಸೇರ್ಕೊಟ್ಟು ನಂಜನಗೂಡು ತಾಲೂಕು ಉಳ್ಳಳಿ ಹೋಬಳಿ ಯಗನೂರು ಗ್ರಾಮ. ನನ್ನ ಹೆಸರು ಮಾದಮ್ಮ. ನಂಜನಗೂಡು ತಾಲೂಕು ಕಳಲೆ ಗ್ರಾಮ ಕಲ್ಯಾಣಿ ಅಂತ ನನ್ನ ಹೆಸರು. ಕೇಳಕ್ ಇಷ್ಟಪಟ್ಟಿರ್ನಿಲ್ಲ, ಇನ್ನು ಕೇಳಿರ್ನಿಲ್ಲ. ಮಾತಾಡಿದ್ರು ನಾವು ಏನು ಬೇರೆಯವ್ರ ಜೊತೆ ಮಾತಾಡ್ಬೋದಾಯ್ತು, ಹಿಂಗೆ ರೇಡಿಯೋಲೆಲ್ಲ ಕೇಳಿರ್ನಿಲ್ಲ. ಈಗ ನಾವು ಮಾತಾಡಿದ್ರು ರೇಡಿಯೋಲೆಲ್ಲ ಬತ್ತೆ ಪಕ್ಕ ಅಕ್ಕಪಕ್ಕದ ಹಳ್ಳಿಗೆಲ್ಲ ಹೋಯ್ತು, ಇಡೀ ಕರ್ನಾಟಕ ಎಲ್ಲ ಹೋಯ್ತು ನಾವು ಮಾತಾಡಿರೋದು. ರೇಡಿಯೋದಲ್ಲಿ ಮಾತಾಡಿದ್ರು ಅನುಕೂಲ ಆಯ್ತದೆ. ರೇಡಿಯೋ ಕಾರ್ಯಕ್ರಮ ಕೇಳ್ತಿ ಮೇಲೆ ಅದರಲ್ಲಿ ಕೇಳಬೇಕಲ್ಲ ನೋಡಬೇಕಲ್ಲ ಅನ್ನೋದು ನಮಗೂ ಆತಮದಲ್ಲಿ ಹುಟ್ಟುತ್ತೆ. ನಾವು ಮಾತಾಡ್ಬೇಕಲ್ಲ ಈ ರೀತಿ ಅನ್ನಿಸ್ತು ಮೇಡಮ್. ನಮ್ಮ ಬಟ್ಟವಾಗಿ ತೊಟ್ಟಿ ಮಡಿಕೊಳ್ಳೋದು ಅದೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ, ಗ್ರಾಮದಲ್ಲಿ ಜಗಳ ತಗತ್ತೆ. ಈ ಮತ್ತೆ ಒಳ ಅದ ಒಳ ಇದ್ರು ಎಲ್ಲ ದೊಡ್ಡಕೆರೆ ಹೊಡೆದು ಬಂದ್ಬಿಡ್ತಲ್ಲ, ಆಗ ಎಲ್ಲ ಹೊಡ್ಕ ಬೆಳೆದ್ಬಿಡ್ತು. ಒಳಗೆ ಹೋಗಕ್ಕ ಆದಿ ಸುದ್ದಿವಿಲ್ದಂಗ ಹೋಯ್ತು. ಒಳ ಒಂದು ಸರಾಯಿ ಹೋರಾಟ ಮಾಡಿರೋದು ನಾವೇ ಮಾತಾಡ್ದಂಗ ಆಗಿದೆ.
ಹಾಗಾಗಿ ತುಂಬ ಚೆನ್ನಾಗಿತ್ತು ಆ ಕಾರ್ಯಕ್ರಮ ಕೇಳಿ ಅಕ್ಕಪಕ್ಕದ ಹಳ್ಳಿ ಗ್ರಾಮದ ಮಹಿಳೆಯರು ನಮ್ಮನ್ನು ಪರಿಚಯಿಸಿದ್ದಾರೆ ಚಾಮನಹಳ್ಳಿ ಉಂಡಿದೆ ಅಂತ ಬಂತು ಅದು ತುಂಬ ಚೆನ್ನಾಗಿದೆ ಆ ಹೋರಾಟ ತುಂಬ ಸಾಧನೆ ಮಾಡಿ ನೀವೇ ಚೆನ್ನಾಗಿ ಮಾಡಿದರಿ ಹೋರಾಟ ಮಾಡಿದರಿ ನಿಮ್ಮ ನಮಗೆ ಧನ್ಯವಾದಗಳು ಹೇಳಿದ್ದಾರೆ ಅವರು ನಿಮಗೆ ನಾವು ಕೇಳಿ ಎಷ್ಟೊಂದು ಬೇರೆಯವ್ರಿಗೂ ತಿಳಿಸಿದಾರಲ್ಲ ಅಕ್ಕಪಕ್ಕದಳ್ಳಿಯವರಿಗೆಲ್ಲ ಅದು ಏನಾರ ಸರ್ಕಾರನೂ ಹೋರಾಟ ಮಾಡಿ ನಿಲ್ಲಿಸ್ಬಿಟ್ರೆ ನಿಮ್ಗೆ ಆರ ಊನಾರ ತಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಧ್ವನಿ ಕೇಳಿದ್ದೀವಿ ನಾವು ಯಾಕಂದರೆ ಕೆಲಸದ ಹತ್ರ ಹೋಗ್ಬೇಕಾದ್ರೆ ಅವರು ನಮ್ಗೆ ಗುರುತಿಸಿದ್ದಾರೆ ಈ ಥರ ಚಾಮನಹಳ್ಳಿ ಉಂಡಿಯವರು ನೀವು ಈ ಥರ ಮಾಡಿದ್ದಾರೆ ನಾವು ಅದೇ ಥರ ಮಾಡಬೇಕು ಅಂತ ಬೇರೆ ಹಳ್ಳಿಯವರು ಮಾಡಿದ್ದಾರೆ ಅಕ್ಕಪಕ್ಕದ ಹಳ್ಳಿಯವರು ಮಾಡಿದ್ದಾರೆ ಸರಿ ಮತ್ತೆ ಒಂದು 5 ನಿಮಿಷ ಕರ್ನಾಟಕ ರಾಜ್ಯ ಮುಕ್ತ ಇದೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗುರಿ ಸರ್ಟಿಫಿಕೇಟ್ ಡಿಪ್ಲೊಮಾ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಈಗ ನಮ್ ಹೊಸವಾರಂಚಿ ಸಣ್ಣ ಮಕ್ಕ ಆಡೋ ಹಾಡ್ ಕೇಳವ ಅವಳು ಏರ್ ಸಂದಾಗ ಆಡ್ತಾಳೆ ಗೊತ್ತಾ ಸಣ್ಣಮ್ಮ ಹೊಸವಾರಂಚಿ ಉಳ್ಳಿಯ ಒಲಕೆ ಓದನಾಭಿಮಣ ಮಲ್ಲಿಪುರದವರು ಒಬ್ರು ಹಾಡೇಳಿದ್ರು ಮಲ್ಲಮ್ಮ ಅಂತ ಅಲ್ವಾ ಆ ಮಲ್ಲಿಪುರ ಅನ್ನೋದು ನಮ್ಗೆ ಗೊತ್ತಿರ್ತಿತ್ತ ಮಲ್ಲಿಪುರದವ್ರು ಮಲ್ಲಮ್ಮ ಹಾಡೇಳಿದ್ರು ಅನ್ನೋದು ನಮ್ಗೆ ಗೊತ್ತಿರ್ತಿತ್ತ ಇಲ್ಲ ಅದು ನಮ್ಗೆ ಇಷ್ಟ ಆಯ್ತು ಕೋಟೆ ತಾಲೂಕ್ನವರು ಸೊಲ್ಲು ಹೇಳಿರೋದನ್ನ ನಂದಗುಡಿ ತಾಲೂಕ್ನವ್ರು ಕೇಳಿದ್ರು ನಮ್ಮ ನೆಂಟರುಗಳು ಏನು ಶೋಭಾನ ಹಾಡು ಹೇಳಿದಾರಲ್ಲ ಮಾದೇವಮ್ಮ ನಿಮ್ಮ ಹೆಸರು ಬಂದಿತ್ತಲ್ಲ ಅಂತ ಗುಂಡ್ಲಪೇಟೆ ತಾಲೂಕ್ನಲ್ಲಿ ಆಲ್ತೂರು ಶೆಟ್ಟಳ್ಳಿಯವ್ರು ಕೇಳಿದ್ರು ಹಾಡು ಹೇಳಿದಾರಲ್ಲ ಅಂತ ಪುಡ್ತಾಯಮ್ಮ ತಾಯಮ್ಮ ಮಾದೇವಮ್ಮ ಅಂತ ಹೇಳಿದ್ರಲ್ಲ ಕೊನಲ್ಲಿ ಯಾರ ಅಂತ ಕೇಳಿದ್ರು ಆಗ ನಮ್ಮ ಸಂಘದವ್ರು ಅವರು ನಾನು ಹಾಡು ಹೇಳಿನಿ ಅವ್ರು ಸೊಲ್ಲು ಹೇಳೋರು ಅಂತ ಹೇಳಿದ್ರು ನಿಮ್ಗೇನು ಅನಿಸ್ತು ಅವಾಗ ನಮ್ಗೇನು ಅನಿಸ್ತು ಅಂದ್ರೆ ಈ ಹಾಡು ಇನ್ನೂ ಸ್ವಲ್ಪ ಹೇಳೋದಕ್ಕೆ ಇಷ್ಟೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾವ್ರಲ್ಲ ನಾವು ಇನ್ನೂ ದೊಡ್ಡದಾಗಿ ಹೇಳ್ಬಿಟ್ಟಿದ್ರೆ ಇನ್ನೇನನ್ನೋರು ನಮ್ಮನ್ನ ಅಂತ ಅನಿಸ್ತು ಅಂದರೆ ಎಲ್ಲ ಚರ್ಚೆ ಮಾಡಿ ನಾವು ನಮ್ಮೊಬ್ರಿಗೊಬ್ರಿಗೆ ಈ ಥರ ಮಾತಾಡಬೇಕು ಆ ಥರ ಮಾತಾಡಬೇಕು ಅಂತೆಲ್ಲ ಕೇಳ್ತೀನಿ ಅದ್ರ ಬಗ್ಗೆ ಏನಾರ ಖುಷಿಯಾಗಿ ತಮಾಷೆಯಾಗಿ ಇರೋಂಥ ಸ್ಟೋರಿ ಬಂದರೆ ಅದರಲ್ಲಿ ನಗ್ತೀನಿ ಕೊಡ್ತಾಯಕ್ಕೋ ಇನ್ನೊಂದು ಸರಿ ಅನ್ನ ನಾನು ದನಿ ಗುಡಿಸ್ತೀನಿ ಎಲ್ಲೋ ಸೇರಿ ನಗುವಾಗ ಅವ್ರು ನಾವು ತಮಾಷೆ ಮಾಡುವಾಗ ಅದೊಂದು ಅದರಲ್ಲೊಂದು ಅರ್ಥ ಇರುತ್ತೆ ಮರದ ಕರ್ಬೇವಂಗೆ ಯಾವ ಕರ್ಬೇವು ಗಮ್ಮನ್ನೆಲ್ಲ ನೋಡು ಈಗ ಶ್ರೀಮತಿ ಮಣಿಯಮ್ಮನವರು ಸೀಕ್ರೆಟ್ ಬಿಟ್ಕೊಡ್ತಾವ್ರೆ ಲೇಡೀಸ್ ಮತ್ತೆ ಜೆಂಟಲ್ಮನ್ ಕೇಳಿಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕತ್ತಿವ್ರೆ ಒಂದ್ ಸ್ವಲ್ಪ ಹೇಳಕ್ಕೆ ಬಿಡಕಿಲ್ವಲ್ಲ ನೀನು ಅಂತ ಸೀಕ್ರೆಟ್ ಏನು ಇಲ್ಲ ಅಡ್ಗೆ ಮನ್ಲಿ ಬಚ್ಚಲ್ ಮನ್ಲಿ ಉಪಯೋಗಿಸಿದ ನೀರ್ನೆಲ್ಲ ಇತ್ಲಿಗೆ ಮನೆ ಮುಂದಕ್ಕೆ ಬರಂಗೆ ಕಾಲ್ವೆ ತೋಡಿದ್ರ ಈಗ ಮನೇಲಿ ಒಂದ್ ರೇಡಿಯೋ ಇರ್ತದ ರೇಡಿಯೋನಲ್ಲಿ ಬಂದಾಗ ಅಲ್ಲಿ ಮಾತಾಡಿದಾಗ ಯಾರು ಮಾತಾಡೋದು ಅನ್ನೋದು ಗೊತ್ತಾಗಿರಲ್ಲ ಒಬ್ರು ಗೊತ್ತಾಯ್ತದ ಒಬ್ರು ಗೊತ್ತಾಗಲ್ಲ ಇಲ್ಲ 12 ಜನ ಇದ್ದಾಗ ಒಬ್ರು ಗೊತ್ತಾಗಿಲ್ಲ ಅಂದಾಗ ನಾವು ಕೇಳಕ್ಕೆ ಸಖಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿವಿಲ್ಲ ಅವಾಗ ಇನ್ನಾರು ಜನ ಗೊತ್ತಾಗಿರಲ್ಲ ಯಾರಲ್ಲಿ ಮಾತಾಡೋರು ಅಂದಾಗ ನಾವೆಲ್ಲ ಒಂದು ಕುಂತು ಮಾತಾಡಿದ್ರ ಏ ನೋಡಿ ಇವ್ರು ಮಾತಾಡಿರೋದು ಇದು ಮಾದೇವಮ್ಮ ಮಾತಾಡಿರೋದು ತಾಯಮ್ಮ ಹಾಡು ಹೇಳಿರೋದು ಅಚ್ಚಿ ಸಣ್ಣ ತಾಯಮ್ಮ ಹಾಡು ಹೇಳಿರೋದು ಪುಡ್ತಾಯಮ್ಮ ಒಂಟು ಹೇಳಿರೋದು ಅಂತೆಲ್ಲ ನಾವು ಅವ್ರಿಗೆ ಬಿಡಿಸಿ ಹೇಳ್ಕೊಡ್ಬೋದು ಬಳಸ್ಕೊತಾ ಇರ್ಲಿಲ್ವಾಗ ನಾನು ಚಿಕ್ಕವನಿದ್ದಾಗ ಅದೇ ತರ ಹಣ್ಣಿನ ಮರ ಇರ್ತಿದ್ವ ಊರ್ನಲ್ಲಿ ಅಂದ್ರೆ ಮಣಿಯಕ್ಕ ಈಸಿಯನ ನಾವು ಗ್ರಾಮ ಸಭೆಯಲ್ಲಿ ಮಾತಾಡ್ಲೇಬೇಕಲ್ಲ ಮತ್ತೆ ಸಂಘ ಇದ್ರಲ್ಲಿ ವಾರ ವಾರ 1ನೇ ತಾರೀಕಲ್ಲಿ ಈ ರೀತಿ ಇದಿರುತ್ತೆ ಮೀಟಿಂಗ್ ಗಳು ಇರ್ತಾವ ಬರ್ಬೇಕು ಕೋಟೆಗ ಅಂತ ಹೇಳ್ತಾರಲ್ಲ ಮೇಡಮ್ ಅದೆಲ್ಲ ನಮ್ಗೆ ಚೆನ್ನಾಗಿದೆ ಈ ವಾರದಲ್ಲಿ ಏನೇನು ಮಹಿಳಾ ಸಮಾಖ್ಯದಿಂದ ಕಾರ್ಯಕ್ರಮ ಯಾವ್ಯಾವ ಸಂಘದಲ್ಲಿ ಯಾವ್ಯಾವ ರೀತಿ ಮಾಡ್ತಾರ ಅನ್ನೋದನ್ನೆಲ್ಲ ಕುತ್ಕೊಂಡು ಕೇಳ್ತೀವಿ ನೀರಿನ ಸವಿಸಿಯ ನಮಗ್ ಗೊತ್ತಿರಲಿಲ್ಲ ಬಿಡು ಇದೇನು ಹೊಸ ತರ ಆಯ್ತಾಯ್ತಲ್ಲ ಪ್ರಪಂಚ ಅಂತೀನಿ ನೀರ್ ಆಗೋದು ಅಂದ್ರೆ ಏನೇ ಮಣಿ ನಂಬಕ್ ಆಯ್ತಾ ಇಲ್ಲ ಕಣವ ನಂಗೆ ಇದೇನ್ ಕಲಿಕಾಲ ನೋವ ಅವ್ರಂಗೆ ನಾವು ಮಾಡ್ಬೇಕಲ್ಲ ಅವ್ರಂಗೆ ನಾವು ಮುಂದುವರಿಬೇಕಲ್ಲ ಅವ್ರಂಗೆ ನಾವು ಎಲ್ಲಾನು ಮಾತಾಡ್ಬೇಕಲ್ಲ ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ಹೋಗ್ಬೇಕಲ್ಲ ಅನ್ನೋ ಇಷ್ಟ ನಮ್ಗೂ ತುಂಬಾ ಆಸೆ ಆಗಿರೋದ್ರಿಂದ ವೇಸ್ಟ್ ಮಾಡಬಾರ್ದು ನೀರ ಆಮೇಲೆ ತೊಳೆ ಬೆಳದ ನೀರು ಬಟ್ಟೆ ಒಗದ್ ನೀರೆಲ್ಲ ಪಾತ್ರೆ ತೊಳೆದ ನೀರೆಲ್ಲ ಗಿಡಗಳಿಗೆ ಹಾಕ್ಬೇಕು ಫಲ ಕೊಡ್ತದ ತರಕಾರಿ ಬೆಳಿಬೋದು ಹೂ ಬೆಳಿಬೋದು
ಅದೆಲ್ಲ ನಮ್ಗೆ ಚೆನ್ನಾಗ ಎಲ್ಲ ಬೆಳಿಬೇಕು. ನೀರ ಸುಮ್ ಉಯ್ಯದಲ್ಲ, ನೀರ್ ಬಳಸ್ಮಾನ ನಿಧಾನ ಅಂತ ಹೇಳಿರೋದು. ಒಂದ್ ತಪ್ಪಲೆ ಬೆಳಿಬೇಕು, ಒಂದ್ ಅಡ್ಡ ತಗೊಳ್ಳೋದು, ಹಂಗೆಲ್ಲ ನೀರ್ ಬಳಸೋದು, ಇಳಿತುವಾಗ ತರಕಾರಿ ಈಗ ನೀರೆಲ್ಲ ಹೋದ್ರೆ ತರಕಾರಿ ಚೆನ್ನಾಗಿರ್ತದ. ಮಿನಿ ಟ್ಯಾಕ್ ನಮ್ ಸ್ಕೂಲ್ಗೆ ಒಂದ್ ಹಾಕ್ಸ್ಬಿಡಿ, ನಮ್ಮ ಮೈಕ್ರೋ ಸ್ವಲ್ಪ ಸೌಲಭ್ಯ ಆಗ್ಲಿ. ಮಿನಿ ಟ್ಯಾಂಕ್ ಎರಡ್ನಲ್ಲಿ ಇದ್ರೆ ನೀರ್ ಬೀಳಲ್ಲ, ನಾವು ಹೋಗಿ ಹೋಗಿ ಬೆಳಗ್ಗೆ ತಿಳಿಯೋದು. ಆಯ್ತು ಆಯ್ತು ಅಂತಂದ್ರೆ ಆಗ್ಲಿಲ್ಲ. ಸಂಘ ಸಂಘ ಅಂತಂದ್ರೆ ಎಸ್ ಡಿ ಎಂ ಸದಸ್ಯರು ಅಧ್ಯಕ್ಷರು ಅವ್ರು ಏನ್ ಮಾಡಿದಾರು, ಅವ್ರು ಮಾಡ್ಬೇಕಲ್ಲಿ ಸ್ಕೂಲ್ ಅಲ್ಲಿ ಜವಾಬ್ದಾರಿ ವಹಿಸಿ ಮಾಡ್ಬೇಕು. ನಾವು ಅಂತಂದ್ರ ಇದು ಬಾಲ್ಯ ವಿವಾಹದ ಬಗ್ಗೆ ಮಾತಾಡಿದೀವಿ, ಚರ್ಚೆ ಮಾಡಿದೀವಿ, ಮತ್ತೆ ಸರಾಯಿ ಹೋರಾಟದ ಬಗ್ಗೆ ಚರ್ಚೆ ಮಾಡಿದೀವಿ. ಸಣ್ಣಮ್ಮ ಪದ ಹೇಳಿದ್ರೆಲ್ಲ ಚೆನ್ನಾಗಿದ್ರವ ನಿಮ್ ಕೇಳಿದ್ರಿಲ್ಲ ಚಂದ್ವಾ? ಚೆನ್ನಾಗಿತ್ತು. ಕುಂತಿ ಪದ ಕಲ್ತ್ಕೊಂಡ್ರಿಯಾ? ರಾಜ್ಯ ಆಳಿರೋದು ಚೆನ್ನಾಗದ. ಮತ್ತೆ ಕಿಶೋರಿ ಮಕ್ಕಳು ಮಾಡಿ ಅದು ಅನುಭೋಗ, ಅವರು ತಿಳುವಳಿಕೆ ಬಂದಿರೋದು, ಅವ್ರು ಯಾವ ಥರ ಮುಂದೆ ಜೀವನ ಹಿಂಗೆ ಮಾಡಬೇಕು, ಅವರ ಆಸಕ್ತಿ ಏನಿದೆ ಮುಂದೆ, ಅದನ್ನೆಲ್ಲ ಕೇಳಿದೆ. ಅವ್ರ ಅನಿಸಿಕೆ ಮುಂದೆ ಯಾವ ಥರ ಇರ್ಬೋದು, ಹಿಂದೆ ಯಾವ ಥರ ಇದ್ದು ಅನ್ನೋ ಥರ ಅದನ್ನೆಲ್ಲ ಕಿಶೋರಿ ಮಕ್ಕಳದು ಧ್ವನಿ ಕೇಳಿದ್ದೀವಿ. ಮತ್ತು ಈಗ ನಮ್ಮ ಮಹಿಳೆಯರಲ್ಲಿ ಹಿಂದೆ ಹೆಂಗಿದ್ದು, ಈಗ ಸಂಘ ಸೇರಿದ ಮೇಲೆ ಹೆಂಗಿದ್ದಾವೆ, ಎಷ್ಟು ಥರ ಚಟುವಟಿಕೆ ಬಂದಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಈ ತಿಪ್ಪೂರ್ ಅವ್ರು ಹೇಳಿದ್ರಲ್ಲ, ನಾವು ಗಂಧದ ಕಡಿ ಪ್ಯಾಟ್ರಿ ಮಾಡೀವಿ, ಅದು ನಮ್ಗೆ ಗೀಟ್ ನಿಲ್ಲ, ಸ್ವಂತ ಪ್ಯಾಟ್ರಿ ಮಡಿಕ ಮಾಡ್ತಾವಿ ಅಂತ. ಅದಕ್ಕೆ ನಾವು ನಮ್ಮ ಸಂಘಕ್ಕೆ ಯಾವ್ದಾರ ಒಂದು ಪಡ್ಕೊಂಡು ನಾವು ಮಾಡಬೇಕಲ್ಲ, ಈಗ 3 ತಿಂಗಳಿಂದ ನಾವು ಕೂಲಿ ಇಲ್ದೇ ಕುಂತೀವಿ ಅಲ್ಲ, ನಾವು ಸಂಘದಿಂದ ಯಾವ್ದಾರ ಒಂದು ತಕ್ಕೊಂಡು ನಾವು ಆ ಕೆಲಸನ ಮಾಡಬೇಕಲ್ಲ ಅನ್ನೋದು ನಮಗೂ ಅನಿಸ್ತು. ಕೇಳಿಸಕ್ಕಿ ಬಗ್ಗೆ ಇನ್ನೇನು ನಾವು ಕಾರ್ಯಕ್ರಮ ಮಾಡಬೇಕು, ಏನು ಅನ್ನಿಸ್ತು ಈಗ? ಈಗ ಸಣ್ಣ ಹೊಸಾರಂಜಿ ಸಣ್ಣಮ್ಮ ಹೇಳ್ಪದ ನಮ್ಗೆ ಇಷ್ಟವಾಯ್ತು ಕಣಪ್ಪ, ಚೆನ್ನಾಗಿ ನೀರ್ನದು ಇಷ್ಟವಾಯ್ತು, ಸರಿ ಅನಿಸ್ತು. ನಮ್ಗ ಹಾಡು ಹೇಳದು ಇಷ್ಟವಾಯ್ತು, ನೀರ್ನದು ಇಷ್ಟವಾಯ್ತು. ಸ್ಕೂಲ್ ಮನತ್ರ ಹೆಣ್ಮಕ್ಳ ಬಗೆಗೆ ಅನ್ಯಾಯ ಆಯ್ತದಲ್ಲ ಮೇಡಮ್, ಈಗ ಗಂಡ ಬಿಟ್ಬಿಡಿ ಕುಡ್ದು ಜಗಳ ಮಾಡ್ಬಿಟ್ಟು ತಗೊಂಡೋಗಿ ತಾಯಿ ಮನೆಗೆ ಬಿಟ್ಬಿಡ್ತಾನೆ, ಅವಳು ಸಿಕ್ಸ ತಣಿದಾರದೆ ಹೊಂಟೋಗಿರ್ತಾಳೆ, ಅವಳಿಗೆ ಏನು ಅನ್ಯಾಯ ಆಯ್ತದೆ ಅದನ್ನು ನಾವು ದೊರಕಿಸ್ಬೇಕು. ಯಾವ ರೀತಿ ಯಾತ್ರಿಂದ ಜಗಳ ಬಂತು, ಯಾವ ರೀತಿ ಜಗಳ ಮಾಡ್ತಿದ್ದಾನೆ, ಏನಕ್ಕೋಸ್ಕರ ಇದು ವರದಕ್ಷಿಣೆಗೋಸ್ಕರನೇ ಜಗಳ ಮಾಡ್ತಿದ್ದಾನೆ, ಇನ್ನೊಂದಕ್ಕೋಸ್ಕರ ಜಗಳ ಮಾಡ್ತಿದ್ದಾನೆ ನಾವು ಕೇಳಿ ವಿಚಾರಿಸ್ಬೇಕು. ಮಹಿಳಾ ದಿನಾಚರಣೆ ಅಂತಂದ್ಬಿಟ್ಟು ಮಾಡಿದ್ರಲ್ಲ ಮೇಡಮ್, ಅದೇ ಎಲ್ಲ ಊರವರು ಸೇರಿಬಿಟ್ಟು ಅದರಲ್ಲಿ ನಾವು ಈ ಆಟದಲ್ಲಿ ಗೆದ್ದೋ, ನಾವು ಸೋತ್ಬಿಟ್ನೋ, ಸೋತಿದ್ರು ತುಂಬ ನಮಗೆ ಖುಷಿ ಆಯಿತು ಅಂದ್ಕೊಂಡು ಎಲ್ಲ ಮಾತಾಡ್ಕೊತಾ ಇದ್ರು ಮೇಡಮ್. ಅದನ್ನು ರೇಡವಲ್ ಹಾಕಿದ್ರಲ್ಲ ಅದು ಕೇಳ್ಬಿಟ್ಟು ತುಂಬ ಸಂತೋಷ ಆಯಿತು. ನಾವು ಅದೇ ರೀತಿ ಅಲ್ಲಿಗೆ ಹೋಗಿದ್ರೆ ಭಾಗವಹಿಸಿದ್ರೆ ನಮ್ಗೆ ಏನಾದರೂ ಪ್ರೇಸ್ ಸಿಕ್ತಿತ್ತೇನೋ, ಸಿಗ್ತಾ ಇದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ರೇಡವಲ್ ಆದರೂ ಮಾತಾಡ್ತಿದ್ನೋ ಅಂತ ಒಂದು ಸ್ವಲ್ಪ ಖುಷಿ ಇತ್ತು. ಬರೀ ನಾವು ಕೇಳಬೇಕು ಅಂತ ತುಂಬ ನಮ್ಮ ಕುತೂಹಲದಲ್ಲಿದ್ದೀವಿ. ಮಹಿಳಾ ಸಮೈಕ್ಯ ಸಂಘ ಮಾಡಿದ್ದೀವಿ, ಮಹಿಳಾ ಸಮೈಕ್ಯದಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಜ್ಞಾನವಾಣಿ ಮೂಲಕ ನಮ್ಗೆ ಕೇಳುಸಕ್ಕಿ ಕಾರ್ಯಕ್ರಮ ನಮ್ಮದೇ ಆದ ಧ್ವನಿ ಬರ್ತಾ ಇರುವಾಗ ಸಂಘ ಮಹಿಳೆಯರೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ, ಆ ಚರ್ಚೆ ಮೂಲಕ ನಾವು ರೇಡಿಯೋ ಕೇಳಿ ನಾವು ಉಳಿತಾಯ ಮಾಡಿ ಮಾಡೋದಲ್ಲೇ ಇದದು. ಒಬ್ಬೊಬ್ಬರೇ ಕುಂತ್ಕೊಂಡ್ರೆ ಅದು ಉಪಯೋಗ ಇಲ್ಲ ಮೇಡಮ್, ಅದು ಕೇಳುಸಕ್ಕಿ ಆಗಲ್ಲ. ಕೇಳುಸಕ್ಕಿ ಅಂತ ಮಾಡಿರೋದು ಎಲ್ಲ ಗೆಳತಿರಾಗಬೇಕು, ಎಲ್ಲ ಒಟ್ಟಿಗೆ ಸೇರ್ಬೇಕು ಅಂತ. ಅದು ಒಬ್ಬಳೇ ಕುತ್ಕೊಂಡಾಗ ಅದೊಂಟಿ ಜೀವನನೇ. ಹಂಚಿಕೊಂಡರೆ ಸುಖ ಆಗಬೇಕು ಇಂದು ನಾವು ಜನಮುಖಿ ಆಗಬೇಕು ಇಂದು ನಾವು ಜನಮುಖಿ ಆಗಬೇಕು ಇಂದು ನಾವು ಜನಮುಖಿ. ಸರಿ ಕಂಡ್ರಕ್ಕ, ನಾನಿನ್ ಹೋಗಿದ್ ಬತ್ತೀನಿ. ಮತ್ತೆ ಮುಂದ್ಲು ಸೋಮವಾರ ರಾತ್ರಿ 9 ಗಂಟೆಗೆ, ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಕೇಳಸಕ್ಕಿ ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಷ್ಟರಲ್ಲಿ ಮಳೆ ಬಂದು ನೆಲ ತಂಪಾಗಿದ್ರೆ ಸಂದಾಕಿರ್ತೈತೆ ಅಲ್ವಾಕ್ಕ? ನಮಸ್ಕಾರ ಕಂಡ್ರಕ್ಕೋ.